ಮುಂದೆ ಅವರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಒಂದು ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ ಅವರ ಅವಧಿ ಉದ್ದಕ್ಕೂ ಕೂಡ ಅವರು ಒಂದು ಬಾರಿ ಕೂಡ ಅಲ್ಪಸಂಖ್ಯಾತರ ಪರವಾಗಿ ಒಂದು ಧ್ವನಿಯನ್ನು ಎತ್ತಿರತಕ್ಕಂತದನ್ನು ಮಾತನಾಡಿರತಕ್ಕಂತದನ್ನು ನಾನು ಎಲ್ಲೂ ಕೂಡ ಕಾಣಲಿಲ್ಲ ಆಗಿರುವಾಗ ಅಲ್ಪಸಂಖ್ಯಾತರ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇರಬಹುದು ಅಂತ ಹೇಳಿ ನಾನು ಪ್ರಶ್ನೆ ಮಾಡುತ್ತೇನೆ ಅವರೊಬ್ಬ ಕೋಮುವಾದಿ ರಾಜಕಾರಣಿ ಹರೀಶ್ ಪೂಂಜ ಅವರೊಬ್ಬ ಕೋಮುವಾದಿ ರಾಜಕಾರಣಿ ಇಷ್ಟೊಂದು ದೊಡ್ಡ ಅಪಪ್ರಚಾರವನ್ನು ಮಾಡತಕ್ಕಂತ ಫೇಕ್ ಅಕೌಂಟ್ ಫೇಕ್ ಸಾಮಾಜಿಕ ಜಾಲತಾಣದ ಫೇಕ್ ಅಕೌಂಟ್ಸ್ ಗಳು ಇರತಕ್ಕಂತ ಒಂದು ಕುಖ್ಯಾತಿಗೆ ಬೆಳ್ತಂಗಡಿ ತಾಲೂಕು ಇವತ್ತು ಆಗಿದೆ ಅದಕ್ಕೆ ಕಾರಣ ಇವತ್ತು ಇಲ್ಲಿನ ಎಲ್ಲಿಂದ ಹೊರಗಿನಿಂದ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದಕ್ಕೆ ಕಾರಣ ಅನ್ನುವಂತ ಅವರು ಇದಕ್ಕೆ ಕುಮ್ಮಕನ್ನ ನೀಡ್ತಾ ಇದ್ದಾರೆ ಮತ್ತು ಅವರ ಬೆಂಬಲಿಗರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಈಗಾಗಲೇ ತಮಗೆ ಗೊತ್ತಿದೆ ಜನತಾದಳ ಜಾತ್ಯತೀತ ಈ ಪ್ರಾದೇಶಿಕ ಪಕ್ಷದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನನ್ನನ್ನು ಘೋಷಣೆ ಮಾಡಿರತಕ್ಕಂತ ವಿಚಾರ ತಮಗೆ ಈಗಾಗಲೇ ಗೊತ್ತಿದೆ ನಾನು ಕಳೆದ 23 ವರ್ಷಗಳಿಂದ ಒಬ್ಬ ಪತ್ರಕರ್ತನಾಗಿ ಈ ತಾಲೂಕಿನಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇನೆ ಜೈ ಕನ್ನಡಮ ಪತ್ರಿಕೆಯಿಂದ ನನ್ನ ವೃತ್ತಿ ಜೀವನವನ್ನು ನಾನು ಆರಂಭಿಸಿ ಕರಾವಳಿಯಲ್ಲೇ ಸುದ್ದಿ ಬಿಡುಗಡೆಯಲ್ಲಿ 13 ವರ್ಷಗಳ ಕಾಲ ಪ್ರಸ್ತುತ ನಾನು ಕಳೆದ 3 ವರ್ಷಗಳಿಂದ ಜಯಕಿರಣ ಬೆಳಗಿನ ದೈನಿಕ ಮಂಗಳೂರು ಇದರ ತಾಲೂಕು ವರದಿಗಾರನಾಗಿ ಅದರ ಜೊತೆಗೆ ಲೈವ್ ಮೀಡಿಯಾ ನ್ಯೂಸ್ ಎಂಬ ಒಂದು ನ್ಯೂಸ್ ಬ್ಲಾಗ್ ಮತ್ತು ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ನಾನು ಸ್ವತಂತ್ರವಾಗಿ ನಡೆಸಿಕೊಂಡು ಬರ್ತಾ ಇದ್ದೇನೆ ತೀರಾ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂತ ವ್ಯಕ್ತಿ ನಾನು ನನ್ನ ತಂದೆಯವರು ಊರಿನಲ್ಲಿ ಒಂದು ಸಣ್ಣ ವ್ಯಾಪಾರವನ್ನು ಒಂದು ಚಪ್ಪಲಿ ಅಂಗಡಿ ಮತ್ತು ಸೈಕಲ್ ರಿಪೇರಿಯನ್ನು ಮಾಡ್ತಾ ಇದ್ದರು ನಾನು ಕೂಡ ತಂದೆಯವರ ಅದೇ ವೃತ್ತಿಯನ್ನು ನಾನು ಮಾಡಿಸ್ಕೊಂಡು ಬರ್ತಾ ಇದ್ದೆ ಆದರೆ ನನ್ನ ಒಂದು ಬರವಣಿಗೆ ಮತ್ತು ಸಾಹಿತ್ಯ ಕ್ಷೇತ್ರದ ನನ್ನ ಒಂದು ಹವ್ಯಾಸ ನನ್ನನ್ನು ಒಬ್ಬ ಪತ್ರಕರ್ತನಾಗಿ ಈ ಸಮಾಜದಲ್ಲಿ ಗುರುತಿಸಲಿಕ್ಕೆ ಒಂದು ಕಾರಣ ಆಯಿತು ಹಾಗೆ ನಾನು ಕಳೆದ 23 ವರ್ಷಗಳಿಂದ ಅಭಿವೃದ್ಧಿ ಪರವಾದಂಥ ಪತ್ರಿಕೋದ್ಯಮ ಮಾನವೀಯ ವರದಿಗಳನ್ನು ಅತಿ ಹೆಚ್ಚು ಪ್ರಕಟಿಸುವಂಥ ರೀತಿಯಲ್ಲಿ ಅಂದರೆ ನಮ್ಮ ವರದಿಗಳ ಆಧಾರದ ಮೇಲೆ ಅನೇಕ ಮಂದಿಗೆ ಅನಾರೋಗ್ಯದ ಚಿಕಿತ್ಸೆಗೆ ನೆರವು ಇರಬಹುದು ಆಶ್ರಯ ಇಲ್ಲದಂಥ ವ್ಯಕ್ತಿಗಳಿಗೆ ಮನೆ ನಿರ್ಮಾಣ ಆಗುವಂಥ ಸಂದರ್ಭಗಳಿರ್ಬೋದು ಕೆಲವು ಕಾಲೋನಿಗಳಿಗೆ ಅಥವಾ ಪ್ರದೇಶಗಳಿಗೆ ರಸ್ತೆ ಇತ್ಯಾದಿ ಸಂಪರ್ಕ ವ್ಯವಸ್ಥೆಗಳಿಲ್ಲದೆ ಇರತಕ್ಕಂಥ ವಿಚಾರವನ್ನು ನಾವು ಪ್ರತಿಬಿಂಬಿಸ್ತಕ್ಕಂಥದ್ದಿರ್ಬೋದು ಇದನ್ನೆಲ್ಲ ಮಾಡಿದಾಗ ಅದಕ್ಕೆ ಒಳ್ಳೆಯ ಫಲಿತಾಂಶ ಕೂಡ ಬಂದು ಅಲ್ಲಿ ಪ್ರಗತಿ ಕೂಡ ಆಗಿದೆ ಆ ಒಂದು ಹೆಮ್ಮೆ ಈ ಅಭಿವೃದ್ಧಿಯಲ್ಲಿ ರಾಜಕಾರಣಿಗಳ ಪಾತ್ರ ಎಷ್ಟಿದೆ ಅಧಿಕಾರಿಗಳ ಪಾತ್ರ ಎಷ್ಟಿದೆ ಅಷ್ಟೇ ಪತ್ರಕರ್ತನಾಗಿ ನನ್ನ ಪಾತ್ರವನ್ನು ಕೂಡ ನಾನು ವಹಿಸಿದ್ದೇನೆ ಅನ್ನುವಂಥ ಒಂದು ಅಭಿಮಾನವನ್ನು ನಾನು ಇವತ್ತು ಈ ತಾಲೂಕಿನ ಜನತೆ ಮುಂದೆ ನಾನು ಇಟ್ಟುಕೊಂಡಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಾನು ವಿವಿಧ ಸಂಘ ಸಂಸ್ಥೆಗಳಲ್ಲಿ ವಿಶೇಷವಾಗಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಡಾಕ್ಟರ್ ಬಿ ಯಶೋವರ್ಮ ಅವರ ಕಾಲದಲ್ಲಿ ಸುಮಾರು 13 ವರ್ಷಗಳ ಕಾಲ ತಾಲೂಕಿನ ಕಾರ್ಯದರ್ಶಿಗಳಾಗಿರ್ಬೋದು ಅದೇ ರೀತಿ ಯಂಗ್ ಚಾಲೆಂಜರ್ಸ್ ಸ್ಪೋರ್ಟ್ಸ್ ಕ್ಲಬ್ ಮುಂಡಾಜೆ ಇದರಲ್ಲಿ ಸುಮಾರು 4.5 ವರ್ಷಗಳ ಕಾಲ ಅಧ್ಯಕ್ಷನಾಗಿ ಅದೇ ರೀತಿ ನನ್ನ ಸಮುದಾಯ ಸಂಘಟನೆಗಳು ಪ್ರಮುಖವಾಗಿ ನಾನು ನನ್ನ ಸಮುದಾಯ ಸಂಘಟನೆಯಾದಂಥ ಸುನ್ನಿ ಯುವಜನ ಸಂಘ SYS ಇದರ ಮುಂಡಾಜೆಯ ಸರ್ಕಲ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಳ್ತಂಗಡಿ ಝೋನ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಎಲ್ಲ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಸಂಘಟನೆಯ ನಿಯಮದ ಪ್ರಕಾರ ಯಾವುದೇ ರಾಜಕೀಯ ಪಕ್ಷಕ್ಕೆ ನಾವು ಪ್ರವೇಶಿಸುವುದಾದರೆ ಅಥವಾ ಅವಕಾಶವನ್ನು ನಾವು ಚುನಾವಣೆಗೆ ಸ್ಪರ್ಧಿಸುವಂಥ ಸಂದರ್ಭ ಬಂದಾಗ ನಮ್ಮ ಸಂಘಟನೆಗಳ ಸಮುದಾಯ ಸಂಘಟನೆಯ ಪದಾಧಿಕಾರಿಗಳ ಹುದ್ದೆಯಿಂದ ತೆರವಾಗಬೇಕು ಅನ್ನುವಂಥ ನಿಯಮ ಇದೆ ಆ ಪ್ರಕಾರ ನಾನು 20ನೇ ತಾರೀಕು ನನ್ನ ನಾಮಪತ್ರವನ್ನು ಸಲ್ಲಿಸಿದಂಥ ದಿವಸ ನನ್ನ ಸಮುದಾಯ ಸಂಘಟನೆಗಳ ನನ್ನ ಜವಾಬ್ದಾರಿ ಹುದ್ದೆಗೆ ನಾನು ಅಧಿಕೃತವಾದಂಥ ರಾಜೀನಾಮೆಯನ್ನು ನೀಡಿದ್ದೇನೆ ಆ ಪ್ರಕಾರ ನಮ್ಮ ಪದಾಧಿಕಾರಿಗಳು ಅದನ್ನು ಚರ್ಚಿಸಿ ರಾಜ್ಯ ಮತ್ತು ಜಿಲ್ಲೆಯ ಪದಾಧಿಕಾರಿಗಳ ಮಾರ್ಗದರ್ಶನದ ಮೂಲಕ ನನಗೆ ನನ್ನನ್ನು ಸ್ಥಾನದಿಂದ ತೆರವುಗೊಳಿಸಿ ನನಗೆ ಈಗಾಗಲೇ ತಿಳುವಳಿಕೆ ಪತ್ರವನ್ನು ನೀಡಿದ್ದೇನೆ ಅದರಿಂದಾಗಿ ನಾನು ಈಗ ಸಮುದಾಯ ಸಂಘಟನೆಗಳ ಸಾಮಾನ್ಯ ಸದಸ್ಯನಾಗಿ ಮಾತ್ರ ಮುಂದುವರಿತಾ ಇದ್ದೇನೆ ಇನ್ನೊಂದು ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯಕ್ರಮ ನಿರೂಪಕನಾಗಿ ಈಗ ಇತ್ಯಾದಿ ನಾನು ತಾಲೂಕಿನ ಮೂಲೆ ಮೂಲೆಗಳಲ್ಲಿ ವಿಶೇಷವಾಗಿ 23 ವರ್ಷಗಳಲ್ಲಿ ನಾನು ತಾಲೂಕಿನ 81 ಗ್ರಾಮಗಳನ್ನು ನಾನು ಸುತ್ತಿದ್ದೇನೆ 81 ಗ್ರಾಮಗಳ ಜನರ ನನಗೆ ಪರಿಚಯ ಇದೆ 48 ಪಂಚಾಯತ್ಗಳು ನನಗೆ ಎಲ್ಲಿದೆ ಯಾರು ಅದರ ಅಧ್ಯಕ್ಷರು ಈ ಹಿಂದೆ ಯಾರು ಅದರ ಜನಪ್ರತಿನಿಧಿಗಳಾಗಿದ್ದರು ಅನ್ನುವಂಥ ಮಾಹಿತಿಗಳು ಸ್ಪಷ್ಟವಾಗಿ ನನಗಿದೆ ಮತ್ತು ಈ ತಾಲೂಕಿನ ಒಂದು ನಗರ ಪಂಚಾಯತ್ನಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ನನಗೆ ಅರಿವಿದೆ ಅದರ ಜೊತೆಗೆ ಈ ತಾಲೂಕಿನ ಪ್ರಮುಖವಾದಂಥ ಸಮಸ್ಯೆಗಳು ಜನರ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿದೆ
ಇದರ ಬಗ್ಗೆ ಕೂಡ ನನಗೆ ಸ್ಪಷ್ಟವಾದಂತ ಚಿತ್ರಣ ಇದೆ ಇಲ್ಲಿಯ ಮಲೆಕುಡಿಯ ಸಮುದಾಯ ಇರಬಹುದು ಇಲ್ಲಿನ ದಲಿತ ಸಮುದಾಯ ಇರಬಹುದು ಅಥವಾ ಮೇಲ್ವರ್ಗದ ಇತರ ಸಮುದಾಯಗಳು ಇರಬಹುದು ಎಲ್ಲರ ಸಮಸ್ಯೆಗಳ ಬಗ್ಗೆ ನಾನು ಚೆನ್ನಾಗಿ ಅರಿತಿದ್ದೇನೆ ಬಲ್ಲವನಾಗಿದ್ದೇನೆ ನಾನು ಮಾಧ್ಯಮ ಕ್ಷೇತ್ರದಲ್ಲಿದ್ದರಿಂದಾಗಿ ನಾನು ಅದನ್ನ ತುಂಬಾ ಹತ್ತಿರದಿಂದ ನಾನು ಬಲ್ಲವನಾಗಿದ್ದೇನೆ ಈ ಎಲ್ಲ ದೃಷ್ಟಿಯಿಂದ ಇವತ್ತು ನನ್ನ ಈ ಪ್ರಾಮಾಣಿಕತೆಯನ್ನು ಗುರುತಿಸಿ ಈ ಬಾರಿ ನನ್ನನ್ನ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಪಕ್ಷದಿಂದ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನನ್ನ ಅಭ್ಯರ್ಥಿಯನ್ನಾಗಿ ನನ್ನನ್ನ ಆಯ್ಕೆ ಮಾಡಿ ಈಗಾಗಲೇ ನಮ್ಮ ಪಕ್ಷದ ನಾಯಕರಾಗಿರತಕ್ಕಂತ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಎಚ್ಡಿ ಕುಮಾರಸ್ವಾಮಿ ಅವರು ಮತ್ತು ಪ್ರಸ್ತುತ ರಾಜ್ಯಾಧ್ಯಕ್ಷರಾಗಿರುವಂತ ಕೇಂದ್ರದ ಮಾಜಿ ಸಚಿವರಾಗಿರುವಂತ ಸಿಎಂ ಇಬ್ರಾಹಿಂ ಅವರು ನನಗೆ ಈಗಾಗಲೇ ಪಕ್ಷದ ಅಧಿಕೃತವಾದಂತ ಬಿ ಫಾರ್ಮ್ ಅನ್ನು ಸಲ್ಲಿಸಿ ನಾನು ಆ ಪ್ರಕಾರ ನಾನು ನನ್ನ ಸ್ಪರ್ಧೆಯನ್ನು 20ನೇ ತಾರೀಕಿಗೆ ನಾಮಪತ್ರವನ್ನು ಸಲ್ಲಿಸಿದರ ಮೂಲಕ ನಾನು ಚುನಾವಣಾ ಸ್ಪರ್ಧೆಗೆ ನಾನು ಇಳಿದಿದ್ದೇನೆ ನನ್ನ ಅರ್ಜಿ ನನ್ನ ನಾಮಪತ್ರ ನಿನ್ನೆ ತಾನೇ ಪುರಸ್ಕೃತ ಆಗಿದೆ ಪರಿಶೀಲನೆಯಲ್ಲಿ ಪುರಸ್ಕೃತ ಆಗಿದೆ ಮುಂದಕ್ಕೆ ನಾವು ಚುನಾವಣೆಯನ್ನು ಎದುರಿಸುವರಿದ್ದೇವೆ ಇದರಲ್ಲಿ ವಿಶೇಷವಾಗಿ ನನ್ನ ಈ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಲ್ಲೂ ಕೂಡ ಜೆಡಿಎಸ್ ನ ಒಂದು ಎರಡು ಮೂರು ಕ್ಷೇತ್ರಗಳನ್ನು ಬಿಟ್ಟರೆ ಉಳಿದ ಕಡೆಗೆ ಅಭ್ಯರ್ಥಿ ಹಾಕುವಂತ ಪ್ರಮೇಯ ಇಲ್ಲ ಅನ್ನುವಂತ ರೀತಿಯಲ್ಲಿ ಪಕ್ಷದೊಳಗೆ ಸಂಘಟನೆಯಲ್ಲಿ ಮತ್ತು ಪಕ್ಷದ ಮೇಲ್ಘಟಕದವರೆಗಿನ ನಾಯಕರ ಅಭಿಪ್ರಾಯಗಳಿತ್ತು ಇದ್ದವು ಆದರೆ ಕೊನೆಗಳಿಗೆಯಲ್ಲಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರೇ ಯಾರಾದರೂ ಸ್ವ ಆಸಕ್ತಿಯಿಂದ ಮುಂದೆ ಬರುವುದಾದರೆ ಅಥವಾ ಅಲ್ಲಿಯ ನಾಯಕರನ್ನು ಗುರುತಿಸಿ ಯಾರಾದರೂ ರೆಫರ್ ಮಾಡೋದಾದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಆಯ್ಕೆಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂಥ ತೀರ್ಮಾನಕ್ಕೆ ಬಂದಾಗ ಇವತ್ತು ಆ ಅವಕಾಶವನ್ನು ನಮ್ಮೆಲ್ಲ ನಾಯಕರುಗಳು ವೇದಿಕೆಯಲ್ಲಿರ್ತಕ್ಕಂಥ ನಾಯಕರುಗಳ ಅಪೇಕ್ಷೆ ಮೇರೆಗೆ ನಾನು ನನ್ನ ಉಮೇದುವಾರಿಕೆಯನ್ನು ಪಕ್ಷದ ತಾಲೂಕಿನ ಮುಖಂಡರು ಮತ್ತು ರಾಜ್ಯದ ಪ್ರಸ್ತುತ ಕಾರ್ಯದರ್ಶಿಗಳಾಗಿರುವಂಥ ಪ್ರವೀಣ್ ಚಂದ್ರ ಜೈನ್ ಅವರಿಗೆ ನಾನು ಪತ್ರದ ಮೂಲಕ ಅವರಿಗೆ ನಾನು ನನ್ನ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದೆ ಆ ಬಳಿಕ ನಾವು ಎರಡನೇ ಹಂತದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು ಧರ್ಮಸ್ಥಳಕ್ಕೆ ಇತ್ತೀಚೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಎಸ್ ಎಲ್ ಭೋಜೇಗೌಡ ಅವರು ನಮ್ಮ ಪಕ್ಷದ ರಾಜ್ಯದ ಮುಖಂಡರು ಹಿರಿಯ ಮುಖಂಡರು ವಿಧಾನ ಪರಿಷತ್ತಿನ ಶಾಸಕರು ಅವರ ಮೂಲಕ ನಾವು ಎಚ್ ಡಿ ಕುಮಾರಸ್ವಾಮಿಯವರನ್ನು ನೇರವಾಗಿ ಭೇಟಿ ಮಾಡಿ ಅವರಲ್ಲಿ ನಮ್ಮ ಈ ಒಂದು ಮನವಿ ಪತ್ರವನ್ನು ರಾಜ್ಯಾಧ್ಯಕ್ಷರಿಗೆ ನೀಡಿರ್ತಕ್ಕಂಥ ಮನವಿ ಪತ್ರವನ್ನು ನಾವು ಅವರ ಕೈಗೂ ಕೂಡ ನೀಡಿ ಅವರು ವಿಚಾರಿಸಿ ನಿಮಗೆ ವಿವರವನ್ನು ನೀಡ್ತೇನೆ ಅಂತೇಳಿ ಮರುದಿವಸ ನನ್ನನ್ನು ಬೆಂಗಳೂರಿಗೆ ಬರಲಿಕ್ಕೆ ನನಗೆ ಸೂಚನೆಯನ್ನು ಕೊಟ್ಟರು ಅದೇ ಪ್ರಕಾರ ನಮ್ಮ ನಾಯಕರ ಜೊತೆಗೂಡಿ ನಾವು ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಮತ್ತು ಪಕ್ಷದ ರಾಜ್ಯ ಕಚೇರಿಯಲ್ಲಿ ಏನೆಲ್ಲ ಪ್ರಕ್ರಿಯೆಗಳಿದೆ ಅದನ್ನೆಲ್ಲ ಪೂರ್ಣಗೊಳಿಸಿ ನನ್ನ ಬಿ ಫಾರ್ಮ್ ಅನ್ನು ಅಂತಿಮಗೊಳಿಸಿ ನನಗೆ ನನ್ನ ಪಕ್ಷದಲ್ಲಿ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ನೀಡಿಕೊಟ್ಟಿದ್ದಾರೆ ನಮ್ಮ ಈ ಬಿ ಫಾರ್ಮನ್ನು ನಮ್ಮ ಈ ಭಾಗದ ನಮ್ಮ ಪಕ್ಷದ ಉಸ್ತುವಾರಿಗಳು ಮತ್ತು ನಮ್ಮ ರಾಜ್ಯದ ಪ್ರಣಾಳಿಕಾ ಸಮಿತಿಯ ಮುಖ್ಯಸ್ಥರಾಗಿರುವಂಥ ಬಿ ಎಂ ಫಾರೂಕ್ ಅವರ ಮೂಲಕ ನಮ್ಮ ಬಿ ಫಾರ್ಮನ್ನು ಮಂಗಳೂರಿಗೆ ಅವರು ಕಳಿಸಿಕೊಟ್ಟು ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಜಾಕೆ ಮಾಧವಗೌಡ ಅವರು ಪಕ್ಷದ ಸುಮಾರು 45 ವರ್ಷಗಳ ಹಿರಿಯ ನಾಯಕರು ಅವರು ಅವರ ಮುಖಾಂತರ ಮತ್ತು ವಿಶೇಷವಾಗಿ ಅಲ್ಲಿ ನಮಗೆ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ಬಿ ಸದಾಶಿವ ಇಂಥ ನಾಯಕರು ಮತ್ತು ಯುವ ಜನತಾದಳ ಘಟಕದ ಅಧ್ಯಕ್ಷರಾಗಿರುವಂಥ ಅಕ್ಷಿತ್ ಸುವರ್ಣ ಮೊದಲಾದ ಎಲ್ಲ ನಾಯಕರುಗಳು ನಮ್ಮ ಹಿರಿಯರಂಥ ವಸಂತ ಪೂಜಾರಿ ಮೊದಲಾದ ಇವರೆಲ್ಲರ ಮೂಲಕ ನಮ್ಮ ಬಿ ಫಾರ್ಮನ್ ಅವರು ಬೆಳ್ತಂಗಡಿ ಕಳಿಸಿಕೊಟ್ಟು ನಾನಿವತ್ತು ಚುನಾವಣಾ ಕಣಕ್ಕೆ ನಾನು ಸ್ಪರ್ಧೆಗೆ ಬಂದಿದ್ದೇನೆ ಇನ್ನೊಂದು ಈ ತಾಲೂಕಿನಲ್ಲಿ ಈ ಪಕ್ಷವನ್ನು ಅನೇಕ ಮಂದಿ ನಾಯಕರುಗಳು ಕಟ್ಟಿ ಬೆಳೆಸಿದ್ದಾರೆ ಅವರನ್ನು ನಾನು ನೆನಪಿಸಿಕೊಳ್ಬೇಕಾದಂಥ ಅಗತ್ಯತೆ ಖಂಡಿತ ಇದೆ ಯಾಕೆಂತ ಹೇಳಿದರೆ ನನ್ನನ್ನು ವಿಶೇಷವಾಗಿ ನನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ರಾಜ್ಯದ ವಿಧಾನಸಭೆಯನ್ನು ತೋರಿಸಿಕೊಟ್ಟವರು ವಳಂಬರ ನಾರಾಯಣಗೌಡ ಅವರು ನನ್ನನ್ನು ಪಕ್ಷಕ್ಕೆ ಅವರು ಪಕ್ಷಕ್ಕೆ ಆಕರ್ಷಿಸಿಕೊಂಡು ಅದರಲ್ಲೂ ವಿಶೇಷವಾಗಿ ಪಕ್ಷದ ಕಡೆಗೆ ನಾನು ಜಾತ್ಯತೀತ ಒಲವು ಇರತಕ್ಕಂಥ ವ್ಯಕ್ತಿ ನಾನು ಪತ್ರಕರ್ತನಾಗಿರುವುದರಿಂದಾಗಿ ಯಾವುದೇ ಪಕ್ಷದ ಪದಾಧಿಕಾರಿ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಆಗೋದಿಲ್ಲ ಯಾವುದೇ ಹುದ್ದೆಯಲ್ಲಿ ಇಲ್ಲದಿದ್ದರೂ ಕೂಡ ನಾನು ಜಾತ್ಯತೀತವಾದ ತತ್ವ ಸಿದ್ಧಾಂತದ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಇಟ್ಟುಕೊಂಡವನು ನನ್ನನ್ನು ರಾಮಾಚಾರ್ಯವರು ನನ್ನನ್ನು ಈ ಪಕ್ಷಕ್ಕೆ ಬರಲಿಕ್ಕೆ ಕಾರಣರಾಗಿದ್ದರು ಆ ಬಳಿಕ ವಲಂಬರ ನಾರಾಯಣಗೌಡರ ಮೂಲಕ ನಾನು ಅವರ ಚುನಾವಣೆಯಲ್ಲಿ ಇರ್ಬೋದು ಅಥವಾ ಬೆಳ್ತಂಗಡಿಯಲ್ಲಿ ವಸಂತ ಬಂಗೇರ ಅವರು ಚುನಾವಣೆಗೆ ಸ್ಪರ್ಧಿಸಿದ ಸಂದರ್ಭದಲ್ಲಿ ಇರ್ಬೋದು ಆ ಸಂದರ್ಭದಲ್ಲೆಲ್ಲ ನಾವು ಜಾತ್ಯತೀತ ನಿಲುವಿನ ಮೂಲಕ ನಾವು ಅವರಿಗೆಲ್ಲ ಬೆಂಬಲ ಮಾಡ್ತಾ ಬಂದಿದ್ದವರು ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನ ಅರಸಿನಮಕ್ಕಿ ಭಾಗದಲ್ಲಿ ಹತ್ತೆಡಕ ಅರಸಿನಮಕ್ಕಿ ಭಾಗದಲ್ಲಿ ಒಂದು ಗ್ರಾಮ ಪಂಚಾಯತನ್ನು ಒಂದು ಸಹಕಾರಿ ಸಂಘವನ್ನು ಎರಡರಲ್ಲೂ ಕೂಡ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಜನತಾದಳ ಜಾತ್ಯತೀತ ಪಕ್ಷದ ಮೂಲಕ ಮಾನ್ಯ ಜಗನ್ನಾಥಗೌಡ ಅಡ್ಕಾಡಿ ಅವರನ್ನು ನೆನಪಿಸದೇ ಇದ್ದರೆ ದೊಡ್ಡ ತಪ್ಪಾಗ್ತದೆ ಅವರು ಅಷ್ಟು ದೊಡ್ಡ ನಮ್ಮ ಪಕ್ಷದ ನಾಯಕರಾಗಿ ನಮ್ಮ ಪಕ್ಷವನ್ನು ಬಹಳ ಗಟ್ಟಿಯಾಗಿ ಆ ಪ್ರದೇಶದಲ್ಲಿ ಮತ್ತು ತಾಲೂಕಿನ ಕೆಲವು ಕಾಲಗಳ ಕಾಲ ಅವರ ಅಧ್ಯಕ್ಷರಾಗಿ ಈ ಪಕ್ಷವನ್ನು ಮುನ್ನಡೆಸಿ ನಮಗೆಲ್ಲ ಇವತ್ತು ಈ ಪಕ್ಷವನ್ನು ಇಲ್ಲಿ ಬಿಟ್ಟು ಕೊಟ್ಟಿದ್ದಾರೆ ಅದೇ ರೀತಿ ಲಿಂಗಪ್ಪಗೌಡ ವಳಂಬ್ರ ಇರ್ಬೋದು ವಿನಾಯಕ ಪ್ರಭು ಆಲಂದಡ್ಕ ಇರ್ಬೋದು ಅದೇ ರೀತಿ ನಮ್ಮ ಟಿ ಜಿ ಜಾಯ್ ಅವರು ಇವರೆಲ್ಲ ನಾನು ಹೇಳಿರ್ತಕ್ಕಂಥ ಈ ವ್ಯಕ್ತಿಗಳೆಲ್ಲ ಅವರು ಅಕಾಲಿಕವಾಗಿ ನಮ್ಮಿಂದ ಅಗಲಿದವರು ಕಲ್ಮಂಜಿದಲ್ಲಿ ಇರ್ತಕ್ಕಂಥ ಮೋನಿಕಾ ಡಿಸೋಜಾ ಅವರು ಅಂತೇಳಿ ನಮ್ಮೆಲ್ಲ ಪಕ್ಷದ ನಾಯಕರಾಗಿದ್ದವರು ಈ ಹಿಂದೆ ಅವರು
ಅಂತವರೆಲ್ಲ ಅವರನ್ನು ನೆನಪಿಸ್ತೇನೆ. ಅವರ ಒಂದು ಕಠಿಣವಾದಂಥ ಪರಿಶ್ರಮದಿಂದ ಈ ಪಕ್ಷ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಇವತ್ತಿಗೂ ಕೂಡ ಅದರ ಜೀವಂತಿಕೆಯನ್ನು ಉಳಿಸಿಕೊಂಡಿದೆ. ಅದರಲ್ಲೂ ನಾನು ಗುರುತಿಸಬೇಕಾದ ವಿಚಾರದಲ್ಲಿ ಇವತ್ತು ವಸಂತ ಬಂಗೇರ ಅವರನ್ನು ಈ ಕ್ಷೇತ್ರ ಒಂದು ಬಾರಿ ಜನತಾದಳ ಜಾತ್ಯತೀತ ಪಕ್ಷದಲ್ಲಿ ಶಾಸಕರನ್ನಾಗಿ ಮಾಡಿ ಆಯ್ಕೆ ಮಾಡಿದೆ. ಅದೇ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿಗೆ ಎರಡನೇ ಬಾರಿ ಸರ್ಕಾರದ ಒಂದು ಗೂಟದ ಕಾರು, ಮುಖ್ಯ ಸಚೇತಕರಾಗಿ ವಸಂತ ಬಂಗೇರ ಅವರು ರಾಜ್ಯದ ವಿಧಾನಸಭೆಯಲ್ಲಿ ಆಯ್ಕೆಯಾಗಿ ಗೂಟದ ಕಾರು ಸರ್ಕಾರದ ಬೆಳ್ತಂಗಡಿ ತಾಲೂಕಿಗೆ ತಂದಿದ್ದರೆ ಅದು ಮಾನ್ಯ ವಸಂತ ಬಂಗೇರ ಅವರ ಆ ಕಾಲದಲ್ಲಿ. ಆದ್ದರಿಂದ ಅವರ ಸಂದರ್ಭದಲ್ಲಿ ಅವರನ್ನು ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ ಇಲ್ಲಿ ಜನತಾದಳ ಜಾತ್ಯತೀತ ಪಕ್ಷಕ್ಕೆ 15-20 ಸಾವಿರ ಮತಗಳು, ಅದರ ಸಾಂಪ್ರದಾಯಿಕ ಮತಗಳಿದೆ. ವಸಂತ ಬಂಗೇರವರು ವೈಯಕ್ತಿಕವಾದ ವರ್ಚಸ್ಸಿನ ಮೂಲಕ ಹೆಚ್ಚಿನ ಮತಗಳನ್ನು ಪಡೆದು ಅವರು ಇಲ್ಲಿ ಶಾಸಕರಾಗಿದ್ದಾರೆ. ಆದರೆ ಪಕ್ಷದ ಸಾಂಪ್ರದಾಯಿಕವಾದಂಥ ಮತಗಳೇ ಸುಮಾರು 15-20 ಸಾವಿರ ಮತಗಳಿವೆ. ಈ ಎಲ್ಲ ದೃಷ್ಟಿಯಿಂದ ನಾವು ಈ ಬಾರಿ ನಮಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ನಾವು ಈ ಪಕ್ಷದ ಎಲ್ಲ ಮತಗಳನ್ನು ನಮ್ಮ ಕಡೆಗೆ ಸೆಳೀಲಿಕ್ಕೆ, ಅಂದರೆ ಪಕ್ಷದ ಅಧಿಕೃತವಾದ ಅಭ್ಯರ್ಥಿ ನಾನು, ನಮ್ಮ ಜೊತೆ ನಾಯಕರೆಲ್ಲ ಇದ್ದಾರೆ, ಹಿರಿಯ ಕಿರಿಯರು ಎಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಾವು ಈ ಚುನಾವಣಾ ಕಣದಲ್ಲಿ ನಮ್ಮ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಅದರಲ್ಲೂ ವಿಶೇಷವಾಗಿ ನಾವು ಗಮನಿಸಬೇಕಾದ ವಿಚಾರ ಏನಂತಂದರೆ, ಕೆಲವರು ಈಗ 2-3 ದಿನಗಳಿಂದ ನಾನು ನಾಮಪತ್ರ ಸಲ್ಲಿಸಿದ ಬಳಿಕದಿಂದ ಕೆಲವೊಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವೊಂದು ಅಪಪ್ರಚಾರಗಳನ್ನು ನಾನು ಗಮನಿಸ್ತಾ ಬಂದಿದ್ದೇನೆ. ಯಾಕೆಂತಂದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿಗೆ JDS ಪಕ್ಷದ ಇತಿಹಾಸದಲ್ಲಿ ಇದು ಪ್ರಥಮ ಬಾರಿಗೆ 8 ಕಡೆ ಕೂಡ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾ ಇದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತೇಳಿದರೆ, ಕೇವಲ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರೋ ಒಬ್ಬರನ್ನು ಸೋರಿಸಲಿಕ್ಕೆ, ಯಾರೋ ಒಬ್ಬರಿಂದ ನಾವು ಏನನ್ನು ಮಾಡಿದ್ದೇವೆ ಅನ್ನುವಂಥ ದೃಷ್ಟಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಇಷ್ಟೊಂದು ದೊಡ್ಡ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಫೇಕ್ ಅಕೌಂಟ್, ಫೇಕ್ ಸಾಮಾಜಿಕ ಜಾಲತಾಣದ ಫೇಕ್ ಅಕೌಂಟ್ಸ್ಗಳಿರ್ತಕ್ಕಂಥ ಒಂದು ಕುಖ್ಯಾತಿಗೆ ಬೆಳ್ತಂಗಡಿ ತಾಲೂಕು ಇವತ್ತು ಆಗಿದೆ. ಅದಕ್ಕೆ ಕಾರಣ ಇವತ್ತು ಇಲ್ಲಿನ ಎಲ್ಲಿಂದ ಹೊರಗಿನಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದಕ್ಕೆ ಕಾರಣ ಅನ್ನುವಂಥ, ಅವರು ಇದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಮತ್ತು ಅವರ ಬೆಂಬಲಿಗರು ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ತಿಳ್ಕೊಳ್ಬೇಕಾದ್ದು, ಇವತ್ತು ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಒಬ್ಬ ಅಭ್ಯರ್ಥಿಯನ್ನು, ಒಬ್ಬ ಅತ್ಯಂತ ಬಡತನದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ರಾಜಕೀಯ ಅನುಭವ ಇಲ್ಲದ ಒಬ್ಬ ಗ್ರಾಮೀಣ ಪತ್ರಕರ್ತನಿಗೆ ಇವತ್ತು JDS ಅವಕಾಶವನ್ನು ಕೊಟ್ಟಿದೆ. ಈ ಅವಕಾಶವನ್ನು ಇವತ್ತು ನಾವು ಅಲ್ಪಸಂಖ್ಯಾತರನ್ನು ಅವರ ರಕ್ಷಣೆಗೆ ಇರ್ತಕ್ಕಂಥ ಪಕ್ಷ ಅನ್ನುವರು ಇದೇ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ನಮ್ಮನ್ನು ಹಣೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವುದಿಲ್ಲ. ಅವರ ನಿಜವಾದ ಜಾತ್ಯತೀತ ತತ್ವದ ಅವರ ಮೇಲಿನ ನಂಬಿಕೆ, ಅವರಿಗೆ ಇರತಕ್ಕಂಥ ನಂಬಿಕೆ ಇದರಲ್ಲಿ ಬಹಿರಂಗ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು, ನಮ್ಮ ಅಪಪ್ರಚಾರದಲ್ಲಿ ನಾವು ಶಾಸಕರ ಕಡೆಯಿಂದ ಏನನ್ನು ಮಾಡಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರಚಾರ ನಡೀತಾ ಇದೆ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಒಂದು ಅವಧಿಯನ್ನು ಪೂರ್ಣಗೊಳಿಸಿದ್ದಾರೆ. ಅವರ ಅವಧಿ ಉದ್ದಕ್ಕೂ ಕೂಡ ಅವರು ಒಂದು ಬಾರಿ ಕೂಡ ಅಲ್ಪಸಂಖ್ಯಾತರ ಪರವಾಗಿ ಒಂದು ಧ್ವನಿಯನ್ನು ಎತ್ತಿರತಕ್ಕಂಥದ್ದನ್ನು ಮಾತನಾಡಿರ್ತಕ್ಕಂಥದ್ದು ನಾವೆಲ್ಲೂ ಕೂಡ ಕಾಣಲಿಲ್ಲ. ಹಾಗಿರುವಾಗ ಅವರು ಅಲ್ಪಸಂಖ್ಯಾತರ ಬಗ್ಗೆ ಅವರಿಗೆ ಎಷ್ಟು ಕಾಳಜಿ ಇರಬಹುದು ಅಂತೇಳಿ ನಾನು ಪ್ರಶ್ನೆ ಮಾಡ್ತೇನೆ. ಅವರೊಬ್ಬ ಕೋಮುವಾದಿ ರಾಜಕಾರಣಿ, ಹರೀಶ್ ಪೂಂಜಾ ಅವರೊಬ್ಬ ಕೋಮುವಾದಿ ರಾಜಕಾರಣಿ. ಅವರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಅವರಿಗೆ ಕಾಳಜಿ ಇದ್ರೆ ಅವರಿಗೆ 5 ವರ್ಷದಲ್ಲಿ ಅವರ ಕ್ಷೇತ್ರದ ಒಂದು ಶಾಸಕತ್ವ ಅವಧಿಯಲ್ಲಿ ಅವರು ಒಂದು ಮಾತನ್ನು ಕೂಡ ಅಲ್ಪಸಂಖ್ಯಾತರ ಪರವಾಗಿ ಮಾತಾಡಿದ್ದನ್ನು ನಾವು ಗಮನಿಸಿಲ್ಲ. ಆದ್ದರಿಂದಾಗಿ ನಾವು ಈ ಎರಡೂ ಪಕ್ಷಗಳನ್ನು ಮತ್ತು ಇತರ ರಾಜಕೀಯ ಪಕ್ಷಗಳನ್ನು ನಮ್ಮದು ಒಂದು ಸಾಮಾಜಿಕವಾದಂಥ, ನಮ್ಮದು ಒಂದು ಪ್ರಾದೇಶಿಕವಾದಂಥ ಬಲಿಷ್ಠವಾದಂಥ ಒಂದು ರಾಜಕೀಯ ಪಕ್ಷ, 3 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಅಧಿಕಾರ ಪಟ್ಟದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷ, ಆ ನೆಲೆಯಲ್ಲಿ ನಾವು ಅವರನ್ನು ಸಮಾನ ದೂರದಲ್ಲಿ ಇಟ್ಟುಕೊಂಡು ನಾವು ನಮ್ಮ ಚುನಾವಣೆಯ ಕೆಲಸವನ್ನು ನಾವು ಮಾಡ್ತೇವೆ. ಇನ್ನು ನಾವು ಯಾವುದೇ ಅಪಪ್ರಚಾರಗಳಿಗೆ ನಾವು ಉತ್ತರವನ್ನು ಕೊಡುವುದಿಲ್ಲ, ಸಾಮಾಜಿಕ ಜಾಲತಾಣದಲ್ಲೂ ಕೊಡುವುದಿಲ್ಲ, ನಾವು ಯಾವ ಮಾಧ್ಯಮದಲ್ಲೂ ಕೊಡುವುದಿಲ್ಲ. ಅವರ ಕೆಲಸವನ್ನು ಅವರು ಮಾಡ್ತಾರೆ, ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಾಲೂಕಿನ ಜನತೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ನಾನು ವಿನಂತಿ ಮಾಡತಕ್ಕಂಥದ್ದು ಈ ತಾಲೂಕಿನ ಜನತೆಯ ಮುಂದೆ, ನಾನು ಈ ಕ್ಷೇತ್ರದಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿರುವುದರಿಂದಾಗಿ ನಾನು ಅದನ್ನು ಸದುಪಯೋಗಪಡಿಸಿಕೊಳ್ತೇನೆ. ಇದೊಂದು ನನ್ನ ರಾಜಕೀಯ ಭವಿಷ್ಯದ ಹೆಜ್ಜೆ ಕೂಡ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ನಾನು ಒಂದು ಪತ್ರಕರ್ತನಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಆದರೆ ನನ್ನ ಮುಂದಿನ ನಡೆಯನ್ನು ನಾನು ತೀರ್ಮಾನ ಮಾಡ್ತೇನೆ. ನಾನು ಒಂದು ಪತ್ರಕರ್ತನಾಗಿ ಮುಂದುವರಿಬೇಕು ಅಥವಾ ರಾಜಕೀಯ ವ್ಯಕ್ತಿಯಾಗಿ ಪಕ್ಷದ ಜವಾಬ್ದಾರಿ ಹುದ್ದೆಯಲ್ಲಿ ಮುಂದುವರಿಬೇಕು. ಈಗ ನಾನು 13 ತಾರೀಕಿನವರೆಗೆ ನಾನು ಈ ಪಕ್ಷದ ಅಭ್ಯರ್ಥಿ ಅಷ್ಟೇ. ಅಭ್ಯರ್ಥಿಯಾಗಿ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೇನೆ. ಮುಂದಿನ ನಿರ್ಧಾರವನ್ನು ನಾನು ನಮ್ಮ ರಾಜ್ಯದ ನಾಯಕರ ಗಮನಕ್ಕೆ ತಂದು ಅವರ ಜೊತೆ ಚರ್ಚಿಸಿ ನಾನು ನಿರ್ಧಾರ ಬರಲಿದ್ದೇನೆ. ನಾನು ಈ ತಾಲೂಕಿನ ಜನತೆಯಲ್ಲಿ ಏನು ವಿಜ್ಞಾಪನೆಯನ್ನು ಮಾಡ್ತೇನೆ ಅಂತಂದರೆ,
ನೀವು ನನ್ನ ಪ್ರಾಮಾಣಿಕತೆಯನ್ನು ನೀವು ಗುರುತಿಸಿದ್ದೀರಿ. ನಾನು ಎಲ್ಲ ಸಮುದಾಯದ ಜೊತೆ ಬಹಳ ಪ್ರೀತಿ ವಿಶ್ವಾಸದಿಂದ ನಡೆಕೊಂಡಿದ್ದೇನೆ. ಎಲ್ಲೂ ಕೂಡ ಒಂದು ಜಾತಿ ಸಮುದಾಯದ ಮಧ್ಯೆ ಒಂದು ಸಂಘರ್ಷವನ್ನು ತರ್ತಕ್ಕಂಥ ಕೆಲಸವನ್ನು ನಾನು ಇದುವರೆಗೆ ನನ್ನ ವೃತ್ತಿ ಜೀವನದ ಉದ್ದಕ್ಕೂ ಮಾಡಲಿಲ್ಲ ಮತ್ತು ಇನ್ನು ಮುಂದಕ್ಕೂ ಕೂಡ ನಾನು ಮಾಡೋದಿಲ್ಲ. ನಾನು ಜಾತ್ಯತೀತ ತತ್ವದಲ್ಲಿ ಬದ್ಧನಾಗಿ ಕೆಲಸವನ್ನು ಮಾಡ್ತೇನೆ ಮತ್ತು ನನ್ನನ್ನು ನಾನು ಯಾರಿಗೂ ಮಾರಿಕೊಳ್ಳಲಿಲ್ಲ, ಮುಂದಕ್ಕೂ ಕೂಡ ನಾನು ಮಾರಿಕೊಳ್ಳೋದಿಲ್ಲ. ಆದ್ದರಿಂದಾಗಿ ಈ ತಾಲೂಕಿನ ಜನತೆ ನನ್ನನ್ನು ಈ ಪ್ರಾಮಾಣಿಕತೆಯನ್ನು ನನ್ನ ಗುರುತಿಸಿ ನನ್ನನ್ನು ಒಂದು ಅಭ್ಯರ್ಥಿಯಾಗಿ ನಾನು ಈ ಸ್ಪರ್ಧೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮತಗಳನ್ನು ನನಗೆ ನೀಡುವುದರ ಮೂಲಕ ನನ್ನನ್ನು ನೀವು ಪ್ರಚಂಡವಾಗಿ ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ನಾನು ತಾಲೂಕಿನ ಜನತೆಗೆ ನಾನು ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಾವು ಈ ಖಂಡಿತವಾಗಿ ನಾನು ಹೇಳ್ತೇನೆ, ಈ ರಾಜ್ಯದಲ್ಲಿ ಎಲ್ಲ ಸಮೀಕ್ಷೆಗಳ ಪ್ರಕಾರ ಈಗ ಇರತಕ್ಕಂಥ ವಾತಾವರಣ ರಾಜ್ಯದಲ್ಲಿ ಖಂಡಿತವಾಗಲೂ ಅತಂತ್ರವಾದಂಥ ಸರ್ಕಾರ, ಇಲ್ಲಿ ಅತಂತ್ರವಾದ ಸ್ಥಿತಿ ನಿರ್ಮಾಣ ಆಗ್ತದೆ. ಫಲಿತಾಂಶದ ಬಳಿಕ ಇಲ್ಲಿ 105 ಅಥವಾ 110ಕ್ಕಿಂತ ಹೆಚ್ಚು ಸ್ಥಾನಗಳು ಯಾವ ಪಕ್ಷಕ್ಕೂ ನಿಶ್ಚಲವಾದ ಬಹುಮತ ಖಂಡಿತವಾಗಿಯೂ ಬರುವುದಿಲ್ಲ ಅನ್ನುವಂಥ ಸಮೀಕ್ಷೆ ಇದೆ. ಇವತ್ತು JDS ಪಕ್ಷದ ಬೆಂಬಲ ಇಲ್ಲದೆ ಖಂಡಿತವಾಗಲೂ ಕೂಡ ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಪ್ರತಿಪಾದಿಸ್ತಾ ಇದ್ದೇನೆ. ಆದ್ದರಿಂದಾಗಿ ಮುಂದಕ್ಕೆ ನಾಳೆ ದಿನ 13 ಫಲಿತಾಂಶದ ಬಳಿಕ ಈ ರಾಜ್ಯದ ರಾಜಕೀಯ ಚಿತ್ರಣದಲ್ಲಿ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ಈ ರಾಜ್ಯದಲ್ಲಿ ರೈತ ಪರವಾಗಿರ್ತಕ್ಕಂಥ, ಜನಪರವಾಗಿರ್ತಕ್ಕಂಥ, ಅಥವಾ ನಮ್ಮ ಹೆಣ್ಣು ಮಕ್ಕಳ ಪರವಾಗಿರ್ತಕ್ಕಂಥ, ತುಳಿತಕ್ಕೊಳಗಾದ ಸಮಾಜದ ಪರವಾಗಿರ್ತಕ್ಕಂಥ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಮತ್ತು ಸಮಾಜದ ಎಲ್ಲ ವರ್ಗಗಳ, ಮೇಲ್ವರ್ಗ, ಕೆಳವರ್ಗ, ಮಧ್ಯಮ ವರ್ಗ ಎಲ್ಲರ ಪರವಾಗಿರ್ತಕ್ಕಂಥ ನಿಲುವನ್ನು ಹೊಂದಿರುವಂಥ HD ಕುಮಾರಸ್ವಾಮಿಯವರು, HD ದೇವೇಗೌಡ ಅವರ ನೇತೃತ್ವದ CM ಇಬ್ರಾಹಿಂ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ JDS ಪಕ್ಷ ಖಂಡಿತವಾಗಲೂ ಕೂಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿಗಳಾಗಿ HD ಕುಮಾರಸ್ವಾಮಿಯವರು ಅಧಿಕಾರ ವಹಿಸಿಕೊಳ್ಳಿಕ್ಕಿದ್ದಾರೆ. ಆ ದೃಷ್ಟಿಯಿಂದ ನೀವು ನನಗೆ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ಎಷ್ಟು ಮತಗಳನ್ನು ನೀವು ನೀಡ್ತಿರೋ ಆ ಮತಗಳು ಇವತ್ತು JDSನ ಒಂದು ರಾಜ್ಯದ ಒಂದು ಫಲಿತಾಂಶಕ್ಕೆ ಅಥವಾ ರಾಜ್ಯದ ಒಂದು ವೇಗಕ್ಕೆ, ಆ ಒಂದು ಅಭಿವೃದ್ಧಿಯ ವೇಗಕ್ಕೆ ಅಥವಾ ಆ ಫಲಿತಾಂಶದ ವೇಗಕ್ಕೆ ಅದು ಪೂರಕವಾಗಿರ್ತದೆ. ಪ್ರತಿಯೊಂದು ಮತಗಳು ಕೂಡ ಕೌಂಟ್ ಆಗುವುದು. ಆದ್ದರಿಂದಾಗಿ ನೀವು ನೀಡಿದ ಮತಗಳು ನಾಳೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರತಕ್ಕಂಥ ಪಕ್ಷಕ್ಕೆ ನೀಡತಕ್ಕಂಥ ಮತ ಅನ್ನೋದನ್ನು ತಾವು ತಿಳಿದುಕೊಂಡು ನೀವು ನನಗೆ ಸಹಕಾರವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಖಂಡಿತವಾಗಲೂ ಕೂಡ 15 ರಿಂದ 20 ಸಾವಿರ ಮತಗಳು ನಮ್ಮ JDS ಪಕ್ಷದ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಇಲ್ಲಿ ಸಂಘಟನೆ ದೃಷ್ಟಿಯಿಂದ ನಾವು ಮುಂದಕ್ಕೆ ನಮ್ಮ ನಾಯಕರಲ್ಲಿ ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದಾರೆ. ಈ ಚುನಾವಣೆ ಬಳಿಕ ಮುಂದಿನ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಚುನಾವಣೆ ಇರಬಹುದು, ತಾಲೂಕು ಪಂಚಾಯತ್ ಕ್ಷೇತ್ರದ ಚುನಾವಣೆ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಪಕ್ಷವನ್ನು ಸಂಘಟಿಸಿ ಮುಂದಕ್ಕೆ ಈ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟುವಂಥ ತೀರ್ಮಾನವನ್ನು ಕೂಡ ಈ ಪಕ್ಷದ ನಾಯಕರುಗಳು ಈಗಾಗಲೇ ಮಾಡಿದ್ದಾರೆ. ಸಂಘಟನಾತ್ಮಕವಾಗಿ ಅವರು ಅದನ್ನು ಆಲೋಚನೆಗಳನ್ನು ಮುಂದುವರಿಸ್ತಾರೆ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಇಬ್ಬರ ಬಗ್ಗೆ ಹೇಳಿದ್ದೇನೆ, ಇಬ್ಬರ ಬಗ್ಗೆ ಹೇಳಿದ್ರು, ಇಬ್ಬರು ಕೂಡ ಸಮಾನ ದೂರದಲ್ಲಿ ಇಟ್ಟುಕೊಂಡು ಅವರನ್ನು ನಾನು ನೋಡ್ತೇನೆ. ಗೌರವ ಇದೆ, ನಾವು ಹರೀಶ್ ಮುಂಜರಿಗೂ ಗೌರವ ಕೊಡ್ತೇವೆ, ರಕ್ಷಿತ್ ಶಿವರಾಮ್ ಅವರಿಗೂ ಗೌರವ ಕೊಡ್ತೇವೆ. ಯಾಕೆಂತಂದ್ರೆ ಅವರು ಒಬ್ಬ ಒಳ್ಳೆಯ ಹೈಕೋರ್ಟ್ನ ಅಡ್ವೊಕೇಟ್ ಅವರು, ಒಳ್ಳೆಯ ಸಂಘಟಕರು, ಬೆಸ್ಟ್ ಫೌಂಡೇಶನ್ ಸಂಘಟನೆ ಕಟ್ಟಿ ಒಳ್ಳೆ ಕೆಲಸ ಮಾಡಿದೆ, ಅವರಿಗೆ ಒಳ್ಳೆ ಗೌರವ ಇದೆ. ನಾನು ಒಬ್ಬ ಸಾಮಾಜಿಕ ಸಂಘಟನೆಗೆ ಒಳ್ಳೆ ಗೌರವ ಕೊಡ್ತೇನೆ, ನನಗೆ ಬಹಳ ಮಿತ್ರತ್ವ ಕಡೆ ಇದೆ. ಹರೀಶ್ ಪೂಂಜ ಅವರು ಕೂಡ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿ ಅವರ ಜೊತೆ ಶಾಸಕರು ಎಂಬ ನೆಲೆಯಲ್ಲಿ ನಾವು ಅವರಿಗೆ ರೆಸ್ಪೆಕ್ಟನ್ನು ಕೊಡ್ತೇವೆ. ಅದು ಬಿಟ್ಟು ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವರನ್ನು ಸಮಾನ ದೂರದಲ್ಲಿ ಇಟ್ಟುಕೊಂಡು ನಾನು ಹೇಳಿದಾಗೆ ನಮ್ಗೆ ಯಾವುದೇ ಸಂಬಂಧಗಳು ಈ ಪಕ್ಷದ ಜೊತೆ ಬರೋದಿಲ್ಲ. ನಾವು ಅಭ್ಯರ್ಥಿ ನಮ್ಮದೇ ಈಗ ರಾಜಕೀಯ ಪಕ್ಷ, ಅವರ ರಾಜಕೀಯ ಪಕ್ಷ, ಅವ್ರದ್ದು ರಾಜಕೀಯ ಪಕ್ಷ, ಅವರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೇವೆ ಅಷ್ಟೇ.